ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಾರ್ಚೂನ್ ಸನ್ ಫ್ಲೋರಲ್ ಸಿನಿಪಾಕ ರುಚಿಯಾದ ಅಡುಗೆಗೆ ಸಿನಿಮಾ ಒಗ್ಗರಣೆ ನಮಗೆ ರುಚಿಯಾದ ಅಡುಗೆ ಎಷ್ಟು ಮುಖ್ಯನೋ ಶುಚಿಯಾಗಿರೋ ನೀರು ಅಷ್ಟೇ ಮುಖ್ಯ ಸೋ ನಾವು ಈಗ ಬಾಟಲ್ ವಾಟರ್ ಮತ್ತೆ ಏನೋ ಮಿನರಲ್ ವಾಟರ್ ಅಂತೆಲ್ಲ ಚೇಂಜ್ ಆಗಿಬಿಟ್ಟಿದೀವಿ ಆಗೆಲ್ಲ ಏನಿತ್ತು ಯಾಕಪ್ಪ ಇದ್ದಕ್ಕಿದ್ದಾಗೆ ಈ ನಲ್ಲಿ ನೀರು ವಿಚಾರ ಬಾವಿ ನೀರು ವಿಚಾರ ಮಾತಾಡ್ತಾ ಇದೀನಿ ಅನ್ಕೊಂಡ್ರ ಸೋ ಅದಕ್ಕೂ ಲಿಂಕ್ ಇದೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನಮ್ಮ ಸೆಲೆಬ್ರಿಟಿ ಶೆಫ್ ನವೀನ್ ಅವರನ್ನ ವೆಲ್ಕಮ್ ಮಾಡ್ಬಿಡೋಣ ಲೆಟ್ಸ್ ವೆಲ್ಕಮ್ ನಮ್ಮ ಶೆಫ್ ನವೀನ್ ನಮಸ್ಕಾರ ನಮಸ್ಕಾರ ಶೆಫ್ ಓಕೆ ಓಕೆ ಶುರು ಮಾಡ್ಬಿಡೋಣ ಎಸ್ ಶುರು ಮಾಡೋಣ ಓಕೆ ಅದಕ್ಕೂ ಮುಂಚೆ ಏನು ಮಾಡ್ತಾ ಇದೀರಾ ಏನು ಮಾಡ್ತಾ ಇದೀರಾ ವೆರಿ ಇಂಟರೆಸ್ಟಿಂಗ್ ಆಗಿದೆ ಇದು ಕೂಡ ಸೋ ನಾರ್ಮಲ್ ಆಗಿ ರೈಸ್ ಕೀರ್ ಎಲ್ಲರೂ ತಿಂದಿರ್ತಾರೆ ಹೌದು ರೈಸ್ ಕೀರ್ ಸಿಂಪಲ್ ಆಗಿರುತ್ತೆ ಅದು ಯಾರು ಬೇಕಾದರೂ ಮಾಡ್ಬಿಡ್ತಾರೆ ರೈಸ್ ಕೀರ್ನ ಸೋ ಆ ರೈಸ್ ಕೀರ್ನ ತಗೊಂಡೆ ಸಿನ್ನ ಎಸ್ ಎರಡು ಇಂಗ್ರೆಡಿಯಂಟ್ ನ ಆಡ್ ಮಾಡಿ ಒಂದು ಯೂನಿಕ್ ಆಗಿ ಕೀರ್ ಮಾಡೋಣ ಓಕೆ ಅದು ಯಾವ ಸೀಸನ್ ಇದು ಸಮ್ಮರ್ ಸಮ್ಮರ್ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಇದು ಎಸ್ ಹೌದಲ್ವಾ ಸೋ ಅದಕ್ಕೋಸ್ಕರನೇ ಈ ಒಂದು ಕೀರ್ ಒಳಗಡೆ ಸ್ವಲ್ಪ ಕಾಯಿ ಯೂಸ್ ಮಾಡ್ತಾ ಇದೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಮಾವಿನ ಹಣ್ಣು ಇದೆಯಲ್ಲ ಸೋ ಅದನ್ನ ಯೂಸ್ ಮಾಡ್ತಾ ಇದೀನಿ ಫ್ಲೇವರ್ಸ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರ್ಬೋದು ರೈಸ್ ಬೆಲ್ಲ ಕಾಯಿ ಮ್ಯಾಂಗೋ ಮ್ಯಾಂಗೋ ರೈಸ್ ಮ್ಯಾಂಗೋ ಕೀರ್ ಮಾಡೋದಕ್ಕೆ ಸೋ ಇಲ್ಲಿ ಅನ್ನ ತಗೊಂಡಿದ್ದೀನಿ ಸೋ ಅನ್ನನ ಬೇಯಿಸಿರುವಂತ ಅನ್ನನ ಇಟ್ಕೊಂಡಿದ್ದೀನಿ ಓಕೆ ಸೋ ಅದಾದ್ಮೇಲೆ ಇಲ್ಲಿ ತುಪ್ಪ ಇದೆ ಇಲ್ಲಿ ಕಾಯಿ ಇದೆ ಅದಾದ್ಮೇಲೆ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಇದೆ ಸೊ ಸ್ವಲ್ಪ ಒಂದು ರಿಚ್ನೆಸ್ ಇರಲಿ ಒಂದು ಎಲಿವೇಷನ್ಸ್ ಇರಲಿ ಅಂತ ಸೊ ಕಂಡೆನ್ಸ್ ಮಿಲ್ಕ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ ಪ್ಲಸ್ ಇಲ್ಲಿ ಮಾವಿನ ಹಣ್ಣಿನ ಪ್ಯೂರಿ ಇದೆ ಓಕೆ ಸೊ ಇದರಲ್ಲಿ ಬೆಲ್ಲ ಆಗ್ತಾ ಇದ್ದೀನಿ ಅಂದರೆ ಯಾವುದೇ ರೀತಿಯ ಶುಗರ್ ಆಗ್ತಾ ಇಲ್ಲ ಬೆಲ್ಲ ಆಗ್ತಾ ಇದ್ದೀನಿ ಸೊ ಬೆಲ್ಲ ಹಾಕ್ತಿರೋ ಅಗೇನ್ ಅದು ಕೂಡ ಒಂದು ಸೂಪರ್ವಾಗಿರೋ ಒಂದು ಫ್ಲೇವರ್ ಕೊಡುತ್ತೆ ಸೊ ಇದಾದಮೇಲೆ ಅಗೇನ್ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಹಾಕ್ತಾ ಇದ್ದೀನಿ ಹಾಗೆ ಹಾಲು ಕೀರ್ ಮಾಡೋದಕ್ಕೆ ಹಾಲು ಓಕೆ ಸೊ ಶುರು ಮಾಡಬೇಡಿ ಇದನ್ನು ಓಕೆ ಸೊ ಬಿಸಿ ಆಗ್ತಾ ಇದೆ ಸೊ ಹಾಲು ಹಾಕ್ಕೊಳ್ಳೋಣ ನಾರ್ಮಲ್ ಆಗಿ ಪ್ರತಿ ಸರಿನು ಎಲ್ಲರೂ ಹೇಳ್ತಾ ಇರ್ತಾರೆ ಕೈ ಹೇಳ್ತೆ ಕೈ ಹೇಳ್ತೆ ಕೈ ಹೇಳ್ತೆ ಅಂತ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ನಾವು ಒಂದು ಕೈ ಹೇಳ್ತಾ ಒಂದು ಇದು ಬಂದ್ಬಿಡುತ್ತೋ ಸೊ ಆಗ ಇಲ್ಲಿ ಒಂದು ಕುಕಿಂಗ್ ಅಲ್ಲಿ ಒಂದು ಡಿಗ್ರಿ ತಗೊಂಡಾಗ ಅದು ಸೊ ಕೈ ಹೇಳ್ತಾ ಇದ್ವಿ ಅಂತಂದ್ರೆ ಸೊ ನೋಡಿ ಸಿಂಪಲ್ ಇದು ಸೊ ಎಲ್ಲಾನು ಅಳತೆ ಮಾಡಿ ಎಲ್ಲರೂ ಹಾಕೋದಿಲ್ಲ ಸೊ ಅದು ಸಿಂಪಲ್ ಆ ಕ್ಯಾಲ್ಕುಲೇಷನ್ಸ್ ಏನಂತ ಹೇಳಿದ್ರೆ ಹಾಲು ಹಾಕ್ತೀವಿ ರೈಸ್ ಹಾಕ್ತೀವಿ ಸೊ ರೈಸ್ ಹಾಕಿದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು ಗೊತ್ತಾಗುತ್ತೆ ಇಷ್ಟು ಸಾಕಾಗುತ್ತೆ ಅಂತ ಒಂದು ಸರಿ ಇಯರ್ ಅಂಡ್ ಇಯರ್ ಆಗುತ್ತೆ ಎರಡು ಸರಿ ಅಂಡ್ ಇಯರ್ ತರ್ಡ್ ಟೈಮ್ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಯಾವಾಗಲೂ ಈ ಸ್ಪೂನ್ ಮೆಷರ್ಮೆಂಟು ಅದು ಲೈಕ್ ನಾನು ಪ್ರಿಫರ್ ಮಾಡೋದು ಎಲ್ರಿಗೂ ಅಷ್ಟೇ ನಾನು ಮಿಕ್ಸಿಗೆ ಕೂಡ ಹೇಳ್ತೀನಿ ಸೊ ಆದಷ್ಟು ಕೈ ಯೂಸ್ ಮಾಡಿ ಕೈಯು ಆಗಲಿ ಒಂದು ಒಂದು ಅಂದಾಜು ಅಂತ ಹೇಳ್ತಾರಲ್ಲ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕುಝಿನ್ ಇರೋದೇ ಒಂದು ಅಂದಾಜಲ್ಲಿ ಸೊ ನೀವು ನೋಡಿರ್ಬೋದು ಬೇಕರಿಲೆಲ್ಲ ಹೋದರೆ ಕರೆಕ್ಟಾಗಿ ಗ್ರಾಮ್ ಟು ಗ್ರಾಮ್ ಲೆಕ್ಕ ಹಾಕ್ತಾರೆ ಸೊ ನಮ್ಮ ಇಂಡಿಯಾದಲ್ಲಿ ಯಾವುದೇ ಬಡ್ರ ಯಾವುದೇ ಶೆಫ್ ಆಗಲಿ ಯಾರು ಕರೆಕ್ಟಾಗಿ ಓಕೆ ಟೇಬಲ್ ಸ್ಪೂನ್ ಯಾರು ಹಾಕೋದಿಲ್ಲ ನಮ್ಮ ಇಂಡಿಯನ್ ಕುಝಿನ್ ಇರೋದೇ ಒಂದು ಅಂದಾಜು ಅಂದಾಜು ಇದರಲ್ಲೇ ಇದು ಮಾಡೋವಂಥದ್ದು ಸೊ ಇವಾಗ ನೋಡಿ ರೈಸು ಹಾಕ್ತೀನಿ ಇನ್ ಕೇಸ್ ಈರ್ ಅಂಡ್ ದೇರ್ ಆದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ನಾವು ಅದನ್ನು ಸೊ ಅದಕ್ಕೋಸ್ಕರ ಇಲ್ಲಿ ಬಾಯ್ಲ್ ಆಗಿರುವಂತಹ ಒಂದು ಅನ್ನ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಸೊ ಅಷ್ಟರಲ್ಲಿ ನಾವು ಅದೇನೋ ತೇಲ್ಸ್ಕೊಂಡ್ಬರ್ತೀನಿ ಹಾಗೆ ತೇಲ್ಸ್ಬೇಕು ಹಾಗೆ ಅಂತಿದಲ್ಲ ಸೊ ಅದನ್ನ ತೇಲ್ಸ್ಬಿಡೋಣ ಒಗ್ಗರಣೆ ಸಿಹಿಯಾದ ಒಗ್ಗರಣೆ ಹೌದು ಸೊ ತುಪ್ಪ ಕೂಡ ತುಪ್ಪನೇ ಹಾಕಿ ಅದರಲ್ಲಿ ಸೊ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಆಲ್ಮೋಸ್ಟ್ ನೋಡಿ ಬಾಯ್ಲ್ ಆಗ್ತಾ ಇದೆ ಸೊ ಬಾಯ್ಲ್ ಆಗಿ ಕೂಡ ರೆಡ್ಯೂಸ್ ಆಗುತ್ತೆ ಸೊ ಈ ಒಂದು ಟೈಮಲ್ಲೇ ಸೊ ಒಂದು ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಬಿಡೋಣ ಸೊ ಬೇಗ ನಮ್ಗೆ ಒಂದು ಫಿನಿಶ್ ಆಗುತ್ತೆ ಸೊ ರಿಚ್ ರಿಚ್ನೆಸ್ ಆ್ಯಡ್ ಆಗುತ್ತೆ ಹೌದು ಕಂಡೆನ್ಸ್ ಮಿಲ್ಕ್ ಆಯಿತು ಕಂಡೆನ್ಸ್ ಮಿಲ್ಕ್ ಅಲ್ಲೂ ಸ್ವಲ್ಪ ಶುಗರ್ ಇರೋದ್ರಿಂದ ಸ್ವಲ್ಪ ಶುಗರ್ ಇರುತ್ತೆ ಹೌದು ಸೊ ಯಾವುದೇ ನಾವು ನೋಡಿ ಹಾಲಲ್ಲಿ ಕೂಡ ಶುಗರ್ ಇರುತ್ತೆ ಅದನ್ನ ರೆಡ್ಯೂಸ್ ಮಾಡ್ತಾ 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 ನೀವು ನಾರ್ಮಲ್ ನೋಡಿರ್ಬೋದು ಸೊ ಹಾಲು ಜಾಸ್ತಿ ನೀವು ಕುದಿಸ್ತಾ ಹೋದ್ರೆ ಅದು ಸ್ವೀಟ್ನೆಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ
ಸೋ ಆಗ್ತಾ ಇರೋದ್ರಿಂದ ನಾವು ಬೆಲ್ಲನ ಸ್ವಲ್ಪ ಕಮ್ಮಿನೆ ಹಾಕೋಣ ಅದನ್ನ ತುಪ್ಪ ಬಿಸಿ ಆಗಿದೆ ಇದನ್ನ ಏನ ನಟ್ಸ್ ಮತ್ತೆ ಇದೆಲ್ಲ ಇದೆಯಲ್ಲ ಸೋ ಅದನ್ನ ಲಾಕ್ ಮಾಡೋಣ ಜಸ್ಟ್ ಒಂದು ಸರಿ ಬಿಸಿ ಬಂದ ತಕ್ಷಣ ಅದನ್ನ ಆಫ್ ಮಾಡ್ಕೊಂಡು ಆ ಒಂದು ಬಿಸಿನಲ್ಲೇ ಅದು ಓಕೆ ಸೋ ಈಗ ಇದರಲ್ಲಿ ಈ ಒಂದು ಬೆಲ್ಲ ಇದೆಯಲ್ಲ ಸೋ ಬೆಲ್ಲನ ಕೂಡ ಹಾಕೊಂಡ್ತಾ ಇದೀನಿ ನಾನು सो आलमोस्ट नोड़ की रेडी आगे सो अन्न ना बॉयल मिट्रे सो इंस्टेंट आगे रेडी आगे कीर नमेंगे सो जास्ती टाइम तक रईस ना कंडेंस मिल्क हाकन मन यारो बंद सो इमीडियेट स्वीट रईस रईस खंडित सो ना कंडेंस मिल्क तुम्हें इंस्टेंट आगते या रई हाँ कदि अब गट्टी रिचनेस नमें कोई सो इला ना हाँ हाकि हाल रेड्यूस स्वल्प टाइम तक सो कंडेंस मिल्क तुम इंस्टेंट आगे सो फ्लेवरिंगे मैंगो वो फ्लेवर इतमी सो ना यू इलाइची कूड़ा हाँता सो मैंगो एक्साक्टली मैंगो फ्लेवर बरी मैंगो हाँता है ना सो इवे हाकद्रेना सो अर्ध फ्लेवर जास्ती मिक्स आगते नम एव्री बैटल नम्बर फ्लेवर प्यूर यहाँ हाँती है लास्ट एलू बउल हाकमे सो आ प्रेसेंटेशन प्लेट इतल सो आगे मेलगढ़ हाँते सो इन जास्ती बॉयल बॉयल इन स्वल्प फ्लेवर्स कमी आगते वर्तु जास्ती अंदोल सो मैंगोल यू ऐन सो आ नाचुरल कंस्यूम आवे रियल टेस्ट नम्बर आव सो ट्रई मे नोड़ी यद कीर हाँ बॉयल मिट्टी नोड़ी अर्ध नि फ्लेवर्स उठोगत सो अदर नार्मल नानी प्यनल हाँती प्रेसेंटेशन अद्वर मेलगढ़ हाँती है गार्निश कूड़ा बट अंड एव्री स्पूनलू निम्ग आ मैंगो प्लस आ रईस कीर एव्री बैटल नोड़ू चेना तू तुम चेन सो नानागले नीरिन विचार माताड्ता इद्दे यस यस ओपनिंग अल्ली सो नान याक आ विषय हेळ्दे अंतंद्रे आगिन कालदल्लू स्टार्स गळिगे बॉटल वाटर अदेल्ल कोड्तिद्रु मिनरल वाटर इदेल्ल सप्लाई इत्तु आद्रूनु अण्णवरु सेट अल्लि नल्लि वाटर ए प्रिफर माड्तिद्रंते हौदा वाव इष्टु सिंप्लिसिटी अल्ल अदन्न अण्णवरदु ಅಂದ್ರೆ ನಲ್ಲಿಲಿ ವಾಟರ್ ಯೂಶುವಲಿ ಬರುತ್ತೆ ಸೋ ಅದಕ್ಕೆ ಬಟ್ಟೆ ಕಟ್ಟಿಕೊಂಡು ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಕುಡಿತಾರಲ್ಲ ಸೋ ಆ ತರ ಅವರು ನೀರು ಕುಡಿತಾ ಇದ್ದಿದ್ದಂತೆ ವಾಹ್ ಇಷ್ಟು ಸಿಂಪಲ್ ಅಲ್ಲ ಅಣ್ಣ ಹೌದು ಕಾಯಿ ಕೂಡ ಹಾಕಿಲ್ಲ ಅಲ್ವಾ ನೀವು ಇಲ್ಲ ಕಾಯಿ ಮುಂಚೆನೇ ಇಲ್ಲ ಲಾಸ್ಟ್ ಅಲ್ಲಿ ಹಾಕೋಣ ಆ ಒಂದು ಕಾಯಿದು ಕೂಡ ಸ್ವಲ್ಪ ಫ್ಲೇವರ್ ಬರಲಿ ಸೋ ಜಸ್ಟ್ ಅಲ್ಲಿ ಅದನ್ನ ಮಿಕ್ಸ್ ಮಾಡ್ತೀನಿ ಕಾಯಿನ ಅಷ್ಟೇನೇ ಅದು ಆ ಒಂದು ಬಿಸಿನಲ್ಲಿ ಇದು ಕೂಡ ಆಗಿದೆ ಸೋ ಈಗ ಒಂದು ಕಾಯಿನ ಹಾಕೋಣ ಕಾಯಿ ಕೂಡ ಹಾಕಿದಿನಿ ತುಂಬಾನೇ ಸೂಪರ್ವಾಗಿ ಇರುತ್ತೆ ಇವಾಗ ಕೀರಿದು ಆ ಫ್ಲೇವರ್ ನೋಡಿ ಹೆಂಗ್ ಬರ್ತಾ ಇದೆ ಎಸ್ ಗಮ್ಮಂತ ಇದೆ ಗಮ್ಮಂತ ಅದಲ್ಲ ಇಷ್ಟ ತನಕ ಒಂದು ಫ್ಲೇವರ್ ಬರ್ತಿತ್ತು ಆ ಹಾಲಿಂದು ಈಗ ಕಾಯಿದು ಫ್ಲೇವರ್ ಬರುತ್ತೆ ಕಾಯಿದು ಫ್ಲೇವರ್ ಬರುತ್ತೆ ಓಕೆ ಸೋ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ಮೇನ್ ಅವಶ್ಯಕತೆ ಇಲ್ಲ ಇದು ಸೋ ಈಗ ಈ ಒಂದು ತುಪ್ಪದಲ್ಲಿ ತುಪ್ಪ ಆಗೋಂದು ಓಕೆ ನಾಕ್ ಮಿಕ್ಸ್ ಮಾಡಿದ್ರೆ ಕೀರ್ ರೆಡಿ ಆಗಿದೆ ಓಕೆ ಒಡಿ ಯಾವುದೇ ಕೀರ್ ಆಗಲಿ ಯಾವುದೇ ಸ್ವೀಟ್ಸ್ ಆಗಲಿ ಸೋ ಒಂದು ತುಪ್ಪ ಬೀಳೋವರೆಗೂ ಅದು ಇನ್ಕಂಪ್ಲೀಟ್ ಆಗೇ ಇರುತ್ತೆ ಅದು ಹೌದು ಓಕೆ ರೈಸ್ ಕೀರ್ ರೆಡಿ ಆಗಿದೆ ಓಕೆ ಸೋ ಇದನ್ನ ಸರ್ವ್ ಮಾಡ್ಕೊಬಿಡೋಣ ಎಸ್ ಸೋ ಒಂದು ಮಣ್ಣಿನಿಂದ ಮಡಕಿದ್ರಲ್ಲೇನೆ ಕೀರ್ ಆಯ್ತು ಸೋ ಈಗ ನಾನು ಹೇಳ್ತಾ ಇದ್ನಲ್ಲ
ಸೋ ಈ ಒಂದು ಮ್ಯಾಂಗೋ ಪ್ಯೂರಿನ ಒಂದು ಸ್ಪೂನ್ ಕೊಡಿ. ತಿನ್ಬೇಕಾದ್ರೆ ಅದನ್ನ ಮಿಕ್ಸ್ ಮಾಡ್ಕೊಂತೀನಿ. ಎಸ್. ಇಲ್ಲ ಆಯ್ತಾ? ಸೊ ಇಲ್ಲಿ ರೈಸ್ ಕೀರ್ದೆ ಇದೆ, ಇಲ್ಲಿ ಮ್ಯಾಂಗೋ. ಸೊ ಈಗ ಒಂದು ಬಾಕಿ ಏನಿದೆ ಈಗ ಮ್ಯಾಂಗೋ ಕೀ ರೆಡಿ ಆಗಿದೆ. ಮೇಲ್ಗಡೆ ಕೂಡ ಸ್ವಲ್ಪ. ಎಸ್, ಮ್ಯಾಂಗೋ ರೈಸ್ ಕೀ ರೆಡಿ. ಥ್ಯಾಂಕ್ ಯು ಸೋ ಮಚ್ ಶೆಫ್. ನಮ್ಮ ಶೆಫು ಸಖತ್ತಾಗಿರೋ ಮ್ಯಾಂಗೋ ರೈಸ್ ಕೀರ್ ಮಾಡಿದ್ದಾರೆ. ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಓಕೆ ಶೆಫ್, ಟೇಸ್ಟ್ ಮಾಡೋಣವಾ? ಯೆಸ್, ಟೇಸ್ಟ್ ಮಾಡೋಣ. ಅದ್ಭುತ, ನಿಜವಾಗ್ಲೂ ಸ್ವರ್ಗಕ್ಕೆ ಒಂದೇ ಗೇಣು ಅಂತಾರಲ್ಲ ಹಂಗಾಯ್ತು. ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಶೆಫ್. ಥ್ಯಾಂಕ್ ಯು ಸೋ ಮಚ್, ತುಂಬಾನೇ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. ಡೆಫಿನೆಟ್ಲಿ ನಾನು ಇದನ್ನ ಮನೇಲಿ ಮಾಡ್ತೀನಿ, ನಮ್ಮಮ್ಮಗೆ ಹೇಳ್ತೀನಿ ಮಾಡೋದಕ್ಕೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಶೆಫ್. ಓಕೆ, ನೋಡಿದ್ರಲ್ಲ ನಮ್ಮ ಶೆಫು ಮ್ಯಾಂಗೋ ರೈಸ್ ಖೀರ್ ಮಾಡಿದ್ರು, ಏನು ಟೇಸ್ಟಿ ಆಗಿತ್ತು ಗೊತ್ತಾ? ಡೆಫಿನೆಟ್ಲಿ ನೀವು ಇದನ್ನು ಮನೇಲಿ ಟ್ರೈ ಮಾಡಬೇಕು ಅಂತ ಹೇಳ್ತಾ ಸೊ ನೆಕ್ಸ್ಟ್ ಡಿಶ್ ಏನು ತೊಗೊಂಡು ಬರ್ತಾರೆ ಅದಕ್ಕೂ ಮುಂಚೆ ನಾವು ತೊಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಫಾರ್ಚೂನ್ ಸನ್ ಫ್ಲೋರ್ ಆಯಿಲ್ ಸಿನಿಪಾಕ, ರುಚಿಯಾದ ಅಡುಗೆಗೆ ಸಿನಿಮಾ ಒಗ್ಗರಣೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಫಾರ್ಚೂನ್ ಸನ್ ಫ್ಲೋರಲ್ ಸಿನಿಪಾಕ, ರುಚಿಯಾದ ಅಡುಗೆಗೆ ಸಿನಿಮಾ ಒಗ್ಗರಣೆ. ಶೆಫ್, ಏನ್ ಮಾಡ್ತಿದ್ದೀರಾ? ಒಂದು ಮಾವಿನಕಾಯಿ ಅಂತ ಹೇಳಿದೆ, ಹಣ್ಣ ಆಯ್ತು. ಹೌದು. ಸೊ ಇವಾಗ ಕಾಯಿ. ಓಕೆ, ಕಾಯಿ ಆದ್ಮೇಲೆ ಹಣ್ಣು ಬರಬೇಕು. ಹಣ್ಣೇ ಮಾಡಿದ್ವಿ, ಇವಾಗ ಕಾಯಿ ಮಾಡ್ತಾ ಇದೀವಿ. ಹೌದು, ಅದು ಸ್ವೀಟ್ ಅಲ್ವಾ? ಸೊ ಸ್ವೀಟ್ ಆದ್ಮೇಲೆ ಖಾರ. ಖಾರ ಹುಳಿ. ಹೌದು, ಎಲ್ಲ ಇದನ್ನ ಬ್ಯಾಲೆನ್ಸ್ ಮಾಡ್ಬಿಡುತ್ತೆ ಆ ಒಂದು ಸ್ವೀಟ್ನ. ಓಕೆ, ಈ ಒಂದು ಮಾವಿನಕಾಯಿನ ಇಟ್ಕೊಂಡೆ. ಸೊ ಮಾವಿನಕಾಯಿ ಒಂದು ಚಟ್ನಿ ಮಾಡೋಣ, ಸಿಂಪಲ್ ಆಗಿ. ಓಕೆ ಓಕೆ. ಸೊ ಅದನ್ನ ತೊಕ್ಕು ಅಂತ ಕರಿಬೋದು, ಇಲ್ಲ ಲೈಕ್ ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ತೊಕ್ಕು ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೋಬಹುದು. ಸೊ ನಾನು ಇವಾಗ ಏನ್ ಮಾಡ್ತೇನೆ, ಅದು ಇನ್ಸ್ಟೆಂಟ್ ಆಗಿ ವೆರಿ ಸಿಂಪಲ್ ಆಗಿ ಮಾಡ್ಬೋದು. ಸೊ ಇದಕ್ಕೆ ಮಾವಿನಕಾಯಿ ತಗೊಂಡಿದ್ದೀನಿ, ಮಾವಿನಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಇದೆ, ಹಸಿರು ಮೆಣಸಿನಕಾಯಿ ಯೂಸ್ ಮಾಡ್ತಿದ್ದೀನಿ, ಜೀರಿಗೆ ಇದೆ, ಬೆಲ್ಲ ಇದೆ, ಸಾಸಿವೆ, ಮತ್ತೆ ಅದೇ ಸ್ವಲ್ಪ ಕರಿಬೇವು ಪುದೀನ ಕೂಡ ನಾನು ಅದರೊಳಗೆ ಇನ್ಫ್ಯೂಸ್ ಮಾಡ್ತಾ ಇದ್ದೀನಿ ಆ ಒಂದು ಇದಕ್ಕೆ. ಬಟ್ ಪ್ಲಸ್ ಸ್ವಲ್ಪ ಒಂದು ಒಗ್ಗರಣೆಗೆ ಒಣಮೆಣಸಿನ ಕೂಡ ಆಗ್ತಾ ಇದ್ದೀನಿ ಇದರಲ್ಲಿ. ಸೊ ಶುರು ಮಾಡೋಣ. ಸೊ ಜಸ್ಟ್ ತುಂಬಾ ಫಾಸ್ಟ್ ಆಗಿ ಆಗ್ಬಿಡುತ್ತೆ ಇದು. ಸೊ ಇದನ್ನ ಫಸ್ಟ್ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಓಕೆ, ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಸೊ ಈ ಒಂದು ಮಾವಿನಕಾಯಿಗೆ ಮೆಣಸಿನಕಾಯಿ ಖಾರ ಬೇಕಲ್ಲ, ಇಲ್ಲಾಂದ್ರೆ ತುಂಬಾ ಜಾಸ್ತಿ ಹುಳಿ ಆಗ್ಬಿಡುತ್ತೆ. ಓಕೆ, ಜಾಸ್ತಿ ಹಾಕಿದ್ರೆ ಜಾಸ್ತಿ ಖಾರ ಕೂಡ ಆಗ್ಬಿಡುತ್ತೆ. ಸೊ ಇದರಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ.
ಅದರ ಜೊತೆಲೆ ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದೀನಿ ಇದರಲ್ಲಿ ನಾನು ಪುದೀನ ಕೂಡ ಹಾಕ್ತಾ ಇದೀನಿ ಪ್ಲಸ್ ಈ ಒಂದು ಬೆಲ್ಲ ಆ ಉಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ಸೋ ಬೇಕಂದ್ರೆ ಜೇನುತುಪ್ಪ ಕೂಡ ಹಾಕೋಬಹುದು ಅಥವಾ ಸಕ್ಕರೆ ಕೂಡ ಹಾಕೋಬಹುದು ಇದರಲ್ಲಿ ಓಕೆ ಸ್ವಲ್ಪ ಬೆಲ್ಲ ಹಾಕಿದೀನಿ ಸೋ ಈಗ ಸ್ವಲ್ಪ ನೀರು ಕೊಡಿ ನನಗೆ सो जास्ति बड़ स्वल्प नीर हाँकोलिए सो अब पेस्ट आगे साकु सो उप कूड़ा हाकड़ो सो उपाकि फैन ब्लेंड ओके स्वल्प साल्ट स्वीटनेस करेक्ट आगे अंत इन सर चेक खारवागिदे स्वल्प स्वल्प मेणसिनकाय ओके स्वल्प ಸೂಪವಾಗಿದೆ ಫೈನ್ ಬೇಕರ್ ಮಾಡಬಹುದು ಸ್ವಲ್ಪ ಒಂದೊಂದು ಪೀಸ್ ಸ್ವಲ್ಪ ತರತರಿ ಆಗಿರುತ್ತಲ್ಲ ಈವನ್ ದಟ್ ಇಸ್ ಆಲ್ಸೋ ಫೈನ್ ಒಂದು ಸ್ಪೂನ್ ಕೊಡಿ ಸೋ ಇದರಲ್ಲಿ ಇನ್ನ ಸ್ವಲ್ಪ ನಿಮ್ಮ ಖಾರ ಬೇಕು ಅಥವಾ ಇನ್ನ ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಅದನ್ನ ಮೆಣಸಿನಕಾಯಿನ ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಬಹುದು ನೀವು ಅದನ್ನ ಪರ್ಫೆಕ್ಟ್ ಆಗಿದೆ ನನ್ನ ಒಂದು ಟೇಸ್ಟ್ ಬಚ್ಚಿದ ಓಕೆ ಸೋ ಇದು ಪೇಸ್ಟ್ ಆಗಿದೆ ಸೋ ಅದನ್ನ ಒಗ್ಗರಣೆ ಹಾಕೋಣ सो रोटी आगबू एस्पेशली रोटी अल्टिमेट आगे ये चटनी रागी रोटी आगबू अक्की रोटी आगबू ಈವನ್ ಕೆಲವರು ಈ ತರ ಗಟ್ಟಿ ಗಟ್ಟಿ ಚಟ್ನಿ ಮಾಡ್ಕೊಂಡು ಮುದ್ದೆ ಜೊತೆನೂ ತಿಂತಾರೆ ಹೌದು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆಲೂ ಕೂಡ ಹೌದು ನೋಡಿ ಎಸ್ಪೆಷಲಿ ಈ ತರದೆಲ್ಲ ಸೀಸನ್ ಅಲ್ಲಿ ಈ ಒಂದು ಸೀಸನ್ ಅಲ್ಲಿ ಮಾತ್ರ ಸಿಗೋದು ಬೇರೆ ಸೀಸನ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಮಾಡಿದ್ರು ಇಷ್ಟು ಟೇಸ್ಟ್ ಬರಲ್ಲ ಖಂಡಿತವಾಗ್ಲೂ ಬೇರೆ ಸೀಸನ್ ಅಲ್ಲಿ ಯಾವ್ದು ಬರುತ್ತೆ ಅದೇ ಟೇಸ್ಟ್ ಆಗಿರುವಂತದ್ದು ಸೋ ಇದರಲ್ಲಿ ಫಾರ್ಚೂನ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಹಾಕ್ತಾ ಇದೀನಿ ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುವಂತ ಅಂಶಗಳಿದೆ ಮತ್ತೆ ಗುಡ್ ಫಾರ್ ಹಾರ್ಟ್ ಹೃದಯಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಎಸ್ ಅಬ್ಸಲ್ಯೂಟ್ಲಿ ರೈಟ್ ಸೋ ಇಲ್ಲಿ ಸಾಸಿವೆ ಹಾಕ್ತಾ ಇದೀನಿ ಸೋ ಒಂದು ಒಗ್ಗರಣೆಗೆ ಈ ಸಾಸಿವೆ ಮತ್ತೆ ಜೀರಿಗೆ ತಡಕ ಬಿದ್ರೆನೆ ಆ ಒಂದು ಮಜಾ ಹೌದು ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಏನು ಬೇಡ ಸಾಕಷ್ಟು ನಮ್ಮ ಇದರಲ್ಲಿ ಇದೆ ಇದೆ ಮೆಣಸಿನಕಾಯಿ ಬೇಡ ನಾವು ಕರಿಬೇವು ಹಾಕೋಣ ಸ್ವಲ್ಪ ಓಕೆ ತಡಕ ರೆಡಿ ಆಗಿದೆ ಸೋ ಈಗ ತಡಕನ ಸೋ ಎಷ್ಟು ಈಜಿ ಅಲ್ವಾ ಸೋ ರೈಸ್ ಕೂ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಎಮರ್ಜೆನ್ಸಿ ಏನಾದ್ರು ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕಂದ್ರೆ ಹೌದು ಈವನ್ ರೈಸ್ ಕೂನು ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಚೆನ್ನಾಗಿರುತ್ತೆ ಹೌದು ನೋಡಿ ಟ್ಯಾಮರಿನ್ ರೈಸ್ ಆಯ್ತು ಎಲ್ಲಾದ ರೈಸ್ ಇವಾಗ ಮ್ಯಾಂಗೋ ರೈಸ್ ಇದ್ರಲ್ಲ ಆರಾಮಾಗಿ ಮಾಡಬಹುದು ಹೌದು ಸೋ ಮಿಕ್ಸ್ ಮಾಡಿದ್ರೆ ಇವಾಗ ಚಟ್ನಿ ರೆಡಿ ನಾಲ್ಗೆ ಮೇಲಿರೋ ಟೇಸ್ಟ್ ಬಡ್ಸ್ ಎಲ್ಲಾ ಹಂಗೆ ಜ್ಞಾನೋದಯ ಆಗ್ತಿದೆ ಟೇಸ್ಟ್ ಬಡ್ಸ್ ಗೆಲ್ಲ
ಮ್ಯಾಂಗೊ ಮತ್ತೆ ಈ ಒಂದು ಉಳಿದಿರೋ ತಡಕನ ओके सिंपल मावीनकाय चटनी रेडी थैंक यू सो मच शेफ सिंपल क्विक माड्कोबहुदु मावीनकाय चटनी ईजी आगिदे सो रीकैप नोडकोंडु बन्नि ओके शेफ टेस्ट ಮಾಡೋಣ ಯೆಸ್ ಟೇಸ್ಟ್ ಮಾಡೋಣ ಆ ನಾಲ್ಗೆ ಮೇಲೆ ಇರೋ ಟೇಸ್ಟ್ ಬಡ್ಸ್ ಎಲ್ಲ ಹಂಗೆ ಜ್ಞಾನೋದಯ ಆಗ್ತಿದೆ ಟೇಸ್ಟ್ ಬಡ್ಸ್ ಕೆಲ್ಲ ಎಸ್ಪೆಷಲಿ ಈ ತರ ಮಾವಿನಕಾಯಿ ಚಟ್ನಿ ಎಲ್ಲ ತಗೊಂಡ್ರೆ ನೋಡಿ ಇನ್ನಾನು ಆ ಬಿದೆ ಆಗ್ತಾ ಇಲ್ಲ ಅದು ಸೆಟಲ್ ಆಗ್ತಾ ಇಲ್ಲ ಫೀಲ್ ಮಾಡಿದ್ರೇನೆ ಸೋ ಒಂದ್ಸರಿ ಒಳ್ಳೆ ಆಡ್ಸ್ಕೊಂಡು ಫುಲ್ ಸುತ್ತ ಆದ್ಮೇಲೆ ಹೊರಗಡೆ ಬರೋದು ನೋಡಿ ಹೇಳಿದ್ರಲ್ಲ ಇದು ಹೌದು ಆ ಸೌಂಡ್ ಬರಬೇಕು ಆಗ್ಲೇ ಅದಕ್ಕೆ ಮಜಾ ಹೌದು ಥ್ಯಾಂಕ್ ಯು ಸೋ ಮಚ್ ಶೆಫ್ ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ ಇವತ್ತು ನಮ್ಮ ಶೆಫ್ ಮ್ಯಾಂಗೋ ರೈಸ್ ಖೀರ್ ಮಾಡಿದ್ರು ಜೊತೆಲಿ ಮಾವಿನಕಾಯಿ ಚಟ್ನಿ ಮಾಡಿದ್ರು ಸಕ್ಕತ್ ಟೇಸ್ಟಿ ಆಗಿತ್ತು ನೀವು ಡೆಫಿನೆಟ್ಲಿ ಮನೆಯಲ್ಲಿ ಇದನ್ನ ಟ್ರೈ ಮಾಡಬೇಕು ಅಂತ ಹೇಳ್ತಾ ಸೋ ಒಂದು ಕಿಚನ್ ಹ್ಯಾಕ್ ಹೇಳ್ತಾ ಇದೀನಿ ಏನಪ್ಪ ಇವತ್ತು ಕಿಚನ್ ಹ್ಯಾಕ್ ಅಂತಂದ್ರೆ ಚಪಾತಿ ಹಿಟ್ಟು ಕಲಸ್ತಿರಲ್ಲ ಸೋ ಅದು ನಿಮಗೆ ಚಪಾತಿ ಸಾಫ್ಟ್ ಆಗಿ ಬರಬೇಕಂದ್ರೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಲಸಿದ್ರೆ ಚಪಾತಿ ಸಾಫ್ಟ್ ಸಾಫ್ಟ್ ಆಗಿ ಬರುತ್ತೆ ಓಕೆನಾ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರಾ ಫಾರ್ಚೂನ್ ಸನ್ ಫ್ಲೋರಲ್ ಸಿನಿಪಾಕ ರುಚಿಯಾದ ಅಡುಗೆಗೆ ಸಿನಿಮಾ ಅಗರಣೆ ಬೈ ಬೈ